ಅಲ್ಲಿ ಬೋಟಿಂಗ್ ಸೆಕ್ಷನ್ ಇದೆ ನಮಗೆ, ಅಲ್ಲಿ ಬೋಟ್ ಹಿಡಿಯೋದಕ್ಕೆ ಇಲ್ಲಿ ನಾವು ಹೋಗಿ ಕಾಯ್ಬೇಕು, ಬನ್ನಿ ಲೆಟ್ಸ್ ಗೋ. ಇಲ್ಲಿ ಕಾಫಿ ಶಾಪಲ್ಲಿ ಕೆಲವು ಬ್ಯಾಗ್ಸ್ ಎಲ್ಲ ಇಟ್ಟಿದ್ದಾರೆ ಶೋಗಾಗಿ, ಸೇಲ್ಗಾಗಿ ಇಟ್ಟಿದ್ದಾರೆ. ಇಲ್ಲಿ ಬೇಕಿದ್ರೆ ತೆಗಿಬೋದು, ಯಾರಿಗೆ ಬೇಕಿದ್ರು. ಬೋಟ್ ಬರುವವರೆಗೆ ಕಾಫಿ ಶಾಪಲ್ಲಿ ಕೂತು ವೇಟ್ ಮಾಡ್ಬೋದು. ಬೋಟ್ ಹತ್ರ ಇನ್ಸ್ಟ್ರಕ್ಷನ್ ಬೋರ್ಡ್ ಹಾಕಿದ್ದಾರೆ, ಇನ್ನೂ ಒಮ್ಮೆ ಕರೆಕ್ಟಾಗಿ ಓದ್ಕೊಳ್ಳಿ ಏನು ಅಂತೇಳಿ, ಸೇಫ್ಟಿಗಾಗಿ. ಬೋಟ್ನ ಒಳಗಡೆ ಹೇಗಿದೆ ಅಂತ ನೋಡಿ, ಎಲ್ಲ ಫುಲ್ ಕ್ಲೋಸ್ ಇದೆ. ಇಲ್ಲಿ ಕೂರ್ಲಿಕ್ಕೆ ಸ್ಥಳ ಇದೆ. ಇಲ್ಲಿಂದ ಚಂದ ನೋಡ್ಬೋದು ಹೊರಗಡೆ ಸೀನ್. ಯಾವುದೇ ಒಂದು ರಾಷ್ಟ್ರದ ಬಗ್ಗೆ ತಿಳಿಯಕ್ಕಾಗಿ ನಾವು ಅಲ್ಲಿದ್ದು ಮ್ಯೂಸಿಯಮಿಗೆ ಹೋದರೆ ಎಲ್ಲ ವಿಷಯಗಳು ನಮಗೆ ತುಂಬ ಕ್ಲಿಯರಾಗಿ ಗೊತ್ತಾಗ್ತದೆ. ಬಹರೇನ್ ಮ್ಯೂಸಿಯಮ್ ಒಳಗೆ ನೀವು ಹೋದರೆ ಹಿಸ್ಟ್ರಿ ಫುಲ್ ಎ ಟು ಝೆಡ್ ಅಲ್ಲಿ ನಿಮಗೆ ಗೊತ್ತಾಗ್ತದೆ. ಭಾರಿ ತುಂಬ ಚೆನ್ನಾಗಿದೆ, ಎಲ್ಲರೂ ಒಂದು ವಿಸಿಟ್ ಮಾಡಿ. ಅದರೊಳಗೆ ಒನ್ ಬಿ ಡಿ ಅಂದರೆ ಟ್ಯಾಕ್ಸ್ ಎಲ್ಲ ಸೇರಿ ಅರೌಂಡ್ 200 ರುಪೀಸ್ ಆಗುತ್ತೆ. ಆ್ಯಕ್ಚುಲಿ ಈ ರೈಡಿಗೆ 200 ರುಪೀಸ್ ಒಂದು ಸಣ್ಣ ಕಾಸ್ಟ್. ಇದು ಏಕೆಷ್ಟು ಇವರು ಕಡಿಮೆ ರೇಟ್ ಇಟ್ಟಿದೆ ಅಂದರೆ, ಈ ಮ್ಯೂಸಿಯಮ್ನ ಒಂದು ಪ್ರಮೋಟ್ ಮಾಡಲಿಕ್ಕಾಗಿ, ಅಂದರೆ ಇಲ್ಲಿಗೆ ಬರೋ ಜನರನ್ನ ಟೂರಿಸಮ್ನ ಸ್ವಲ್ಪ ಬೂಮ್ ಮಾಡಲಿಕ್ಕೆ, ಇಲ್ಲಿಗೆ ಜನರನ್ನು ಆಕರ್ಷಿಸ್ಲಿಕ್ಕಾಗಿ ಈ ರೀತಿ ಮಾಡಿದ್ದು. ಹಾಗೆ ಈ ಬಹರೇನ್ನಲ್ಲಿ ಇದ್ದವರು ತುಂಬ ಜನರಿಗೆ ಈ ಬೋಟ್ ರೈಡಿಂಗ್ದು ವಿಷಯ ಗೊತ್ತಿಲ್ಲ, ಈ ಮ್ಯೂಸಿಯಮ್ನಲ್ಲಿ ಇಂಥ ಒಂದು ಫೆಸಿಲಿಟಿ ಇದೆ ಅಂತೇಳಿ. ಗೊತ್ತಿಲ್ಲದವರು ವಿತ್ ಫ್ಯಾಮಿಲಿ ಬಂದು ಇಲ್ಲಿ ಎಂಜಾಯ್ ಮಾಡಿ, ಒಂದು ತುಂಬ ಖುಷಿಯಾಗುತ್ತೆ. ಬೋಟಲ್ಲಿ ಒಂದು ರೌಂಡ್ ಹೋಗಿ ಬರ್ತಾರೆ ಎಲ್ಲರೂ, ಹೊರಗಿನಿಂದ ಬಂದವರು ಇಲ್ಲಿದ್ದವರು ಎಲ್ಲರೂ ಈ ಕಡೆ ಒಂದು ಬರಬೇಕು ಅಂತೇಳಿ. ಹಲೋ, ಬೋಟ್ ಕ್ಯಾಪ್ಟನ್ ಬಂದಿದ್ದಾರೆ. ವಾಸ್ ಯುವರ್ ನೇಮ್? ಬ್ರೋ ರೋಮಿ. ಹಾಂ ರೋಮಿ. ರೋಮಿ ಯು ಫ್ರಮ್? ಹಾಂ ರೋಮಿ ಫ್ರಮ್ ಶ್ರೀಲಂಕಾ. ಜಾಕೆಟ್ ಕೊಟ್ಟರು ಈಗ, ಲೈಫ್ ಸೇವಿಂಗ್ ಜಾಕೆಟ್. ಇದು ಒಳಗೆ ಹೋಗುವವರೆಲ್ಲ ಜಾಕೆಟ್ ಹಾಕೊಳ್ಬೇಕು. ಯಾರೆಲ್ಲ ಇಲ್ಲಿ ವೀಕೆಂಡಿಗೆ ಸ್ಪೆಂಡ್ ಮಾಡ್ಲಿಕ್ಕಾಗಿ ಒಳ್ಳೆ ರೈಡ್? ಆಲ್ಮೋಸ್ಟ್ ಲೈಕ್ ಫ್ರೀ ರೈಡ್. ಹೌದು, ಏನು ಇಲ್ಲ, ಏನು ಮಕ್ಕಳೆಲ್ಲ ಕರ್ಕೊಂಡು
ಅದೇ ಮಕ್ಕಳು ವಿತ್ ಫ್ಯಾಮಿಲಿ ವಿ ಕ್ಯಾನ್ ಎಂಜಾಯ್. ಮುಂದ್ಗಡೆ ಒಂದು ಫ್ಯಾಮಿಲಿ ಇದೆ, ಅರಬಿಕ್ ಫ್ಯಾಮಿಲಿ, ವಿ ಆರ್ ಸಿಟ್ಟಿಂಗ್ ಆನ್ ದ ಬ್ಯಾಕ್ ಸೈಡ್. ನಾವು ಫ್ರಂಟಲ್ಲಿ ನಿಂತು ಟೈಟಾನಿಕ್ ಸ್ಟೈಲ್ ಮಾಡುವಂತ ಯೋಚನೆ ಮಾಡಿದ್ದೋ, ಆದ್ರೆ ಅಲ್ಲಿ ಅರಬಿಕ್ ಫ್ಯಾಮಿಲಿ ಇದೆ, ನಮಗೆ ಹೆಂಗಸರಲ್ಲಿ ಇರೋದ್ರಿಂದ ಮುಂದ್ಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಎನಿವೇ ತುಂಬಾ ಎಂಜಾಯ್ ಇದೆ. ಒನ್ ಬಿಡಿಗೆ ವರ್ತ್ ರೈಡಿಂಗ್, ವರ್ತ್ ರೈಡ್. ನಮ್ಮ ಬೋಟ್ ಬಂದು ಇನ್ನೊಂದು ಸೈಡ್ ನಿಂತಿದೆ. ಈಗ 15 ನಿಮಿಷ ಬ್ರೇಕ್ ಇದೆ. ಬ್ರೇಕಲ್ಲಿ ಅಲ್ಲಿ ಅಂತ ಇರೋದು, ಆ ಕಡೆ ಅಲ್ಲೊಂದು ಸ್ಮಾಲ್ ಮ್ಯೂಸಿಯಂ ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಅದು ಒಂದು ನೋಡುವಂಥದ್ದೇ ದೃಶ್ಯ ಆ್ಯಕ್ಚುಲಿ. ಇಲ್ಲಿ ನೋಡಿ, ಇಲ್ಲಿ ನೀವು ನಿಂತರೆ ವಿ ಆರ್ ಇನ್ ದ ಹಾರ್ಟ್ ಆಫ್ ಟೌನ್. ಆ್ಯಕ್ಚುಲಿ ಇದು ಹಾರ್ಟ್ ಆಫ್ ದ ಟೌನ್ ಅಂತ ಹೇಳ್ಬೋದು. ಇದು ಈ ಸೈಡಲ್ಲಿ ಇರೋದು ಹಳೆಯ ಸಿಟಿ ಮೊಹರ್ರಕ್ ಅಂತ. ಆ ಸೈಡಲ್ಲಿ ನೋಡಿ, ನಾವೀಗ ತೋರಿಸ್ತೀವಿ ನಿಮಗೆ ಬ್ಯಾಕ್ ಸೈಡಲ್ಲಿ. ದಟ್ ಈಸ್ ಅ ಹಿದ್ ಮತ್ತು ಅರಾದ್ ಏರಿಯಾ. ಅದು ನ್ಯೂ ಏರಿಯಾ ಅಂತ ಹೇಳ್ಬೋದು ನೀವು. ಅಲ್ಲಿ ಏನೂ ಇರಲಿಲ್ಲ, ನಾವು ಒಂದು 10 ವರ್ಷ ಮುಂಚೆ ಇಲ್ಲಿ ಏನೂ ಇರಲಿಲ್ಲ. ಅಲ್ಲಿ ಆ ಬ್ರಿಡ್ಜು ಇರಲಿಲ್ಲ, ಅದು ಹೊಸ ಬ್ರಿಡ್ಜ್ ಆ ಸೈಡಲ್ಲಿ ಆಗಿರೋದು. ಅಂದರೆ ಮಣ್ಣಲ್ಲಿ ಹಾಕಿ ಹೊಸ ಏರಿಯಾನ ಡೆವಲಪ್ಮೆಂಟ್ ಮಾಡಿದ್ದು. ಆ ಕಡೆ ನಿಮಗೆ ಕಾಣ್ತದೆ ಗೊತ್ತಾಗೋದಿಲ್ಲ, ಅಲ್ಲಿ ತುಂಬ ಬಿಲ್ಡಿಂಗ್ಸ್ ಎಲ್ಲ ಕಾಣ್ತಿದೆಯಲ್ಲ, ಆ ಏರಿಯಾದಲ್ಲಿ ಅದೆಲ್ಲ ಹೊಸ ಡೆವಲಪ್ ಆಗ್ತಿರೋ ಏರಿಯಾ ಅದು. ಈಗ ಟೈಮ್ ಸಾಯಂಕಾಲ 4:30 ಆಗಿದೆ. ಇಲ್ಲಿ ಹ್ಯುಮಿಡಿಟಿ ವೆದರ್ ಈಗ ಅರೌಂಡ್ 40 ಇದೆ ಟೆಂಪ್ರೇಚರ್. ಹ್ಯುಮಿಡಿಟಿ ಜಾಸ್ತಿ ಇದೆ, ಹ್ಯುಮಿಡಿಟಿ ಜಾಸ್ತಿ ಇದೆ, ಬೆವರ್ತಾ ಇದೆ. ಹೌ ಇಸ್ ದ ಬೀಚ್? ತುಂಬ ಚೆನ್ನಾಗಿದೆ. ಬೆಸ್ಟ್ ಪ್ಲೇಸ್ ವೈಟ್ ಸ್ಯಾಂಡ್ ಬೀಚಸ್. ವೈಟ್ ಸ್ಯಾಂಡ್ ಬೀಚ್ ತುಂಬ ಕ್ಲೀನ್ ಇದೆ. ಗೋ ಗೋ, ಜನರಿಲ್ಲ ಅಷ್ಟೇ, ಜನರಿಲ್ಲ ಅಷ್ಟೇ, ನಾವಿಬ್ಬರೇ ಇರೋದು ಬೀಚ್. ಸೊ ಬ್ಯೂಟಿಫುಲ್ ಪ್ರೈವೇಟ್ ಬೀಚ್ ಥರ ಇದೆ. ಲೆಟ್ಸ್ ಎಂಜಾಯ್ ಫಸ್ಟ್. ಇದರ ಒಳಗಡೆ ಏನಿದೆ? ಓಕೆ, ಜಸ್ಟ್ ಒಂದು ಇದು ಫೋರ್ಟ್ ಅಲ್ವಾ? ಬಹರೇನ್ ಫೋರ್ಟ್ ಇದು ನೋಡಿ, ಹೀಗೆ ಇತ್ತು ಮುಂಚಿನ ಸಿಟಿ ನೋಡಿ. ಇದರಲ್ಲಿ ಕರೆಕ್ಟ್ ಆಗಿ ತೋರಿಸ್ತಾ ಇದಾರೆ ನೋಡಿ. ಇದು ಇಷ್ಟೇ, ಇದು ಚಿಕ್ಕ ಐಲ್ಯಾಂಡ್ ಆಕ್ಚುಲಿ ಮುಂಚೆ. ಇಷ್ಟೇ ಇದ್ದಿತ್ತು ನಮ್ಮ ಚಿಕ್ಕ ಸಿಟಿ, ಹೇಗಿತ್ತು ಅಂತ ತೋರಿಸಿದ್ದಾರೆ ನೋಡಿ. ಇದು ಈಗಿನ ಹೊಸ ಹೊಸ ಪ್ರೊಜೆಕ್ಟ್ಸ್ ಅಲ್ಲ. ಟೈಮ್ ಟು ಗೋ ಬ್ಯಾಕ್, ಬನ್ನಿ ಬನ್ನಿ, ಲೆಟ್ಸ್ ಗೋ. 15 ನಿಮಿಷ ಮುಗೀತು ನಮ್ಮದು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಎಲ್ರಿಗೂ ಬರ್ಬೋದು, ಹೊರಡೋಣ ಬನ್ನಿ. ಸರ್, ನೀವು ಇದಕ್ಕಿಂತ ಮುಂಚೆ ಒಂದ್ಸರಿ ಬಂದಿದ್ರಲ್ಲ ಇಲ್ಲಿಗೆ? ಸೆಕೆಂಡ್ ಟೈಮ್ ಬರ್ತಿರೋದಿಲ್ಲ. ಸೆಕೆಂಡ್ ಟೈಮ್? ಆ್ಯಕ್ಚುಲಿ ನನಗೇನು ಗೊತ್ತಿರಲಿಲ್ಲ ಇಲ್ಲಿ ಬೋಟಿಗೆ ಇದೆ ಅಂತೇಳಿ. ನನಗೆ ಕೈಸರಿಯಲ್ಲಿ ಗೊತ್ತಾಗಿದ್ದು. ಯಾರೆಲ್ಲ ಬಂದಿಲ್ಲ ಈ ಕಡೆ, ಇಲ್ಲಿ ಬಂದು ಎಂಜಾಯ್ ಮಾಡಿ. ಸ್ಪೆಷಲಿ ಬರುವ ಸಾಯಂಕಾಲ ಬರೋದು ಒಳ್ಳೆದಲ್ಲ. ಈ ಒಂದು 3 ಗಂಟೆ ಹೊರಟ್ರೆ ಒಂದು ಗಂಟೆ ನೀವು ಮ್ಯೂಸಿಯಂ ಒಳಗೆ ತಿರುಗ್ಬೋದು. ಆಮೇಲಿಂದ ಇಲ್ಲಿಗೆ ನಿಮ್ಗೆ ಒಂದು 1/2 ಗಂಟೆ ಟ್ರಿಪ್ ಇದೆ. 15 ಮಿನಿಟ್ಸ್ ಅಲ್ಲಿ ವೇಟಿಂಗ್ ಪೀರಿಯಡ್. ಆಮೇಲಿಂದ ದೇ ವಿಲ್ ಟೇಕ್ ಅಸ್ ಬ್ಯಾಕ್. ಆಮೇಲಿಂದ ಮ್ಯೂಸಿಯಂ ಒಳಗಡೆ ನೀವು ಒಂದು ಸ್ವಲ್ಪ ಫೋಟೋ ಸೆಷನ್ ಅದು ಇದೆಲ್ಲ ಮಾಡ್ಬೋದು. ಮ್ಯೂಸಿಯಂ ಒಳಗೆ ಮಾತ್ರ ಅಲ್ಲ, ಹೊರಗಡೆನೂ ಒಂದು ಥಿಯೇಟರ್ ಇದೆ. ಆ್ಯಕ್ಚುಲಿ ಅಲ್ಲಿ ಪರ್ಮಿಷನ್ ಇಲ್ಲ, ಅಲ್ಲಿ ಆರ್ಕೆಸ್ಟ್ರಾ ಅಂಥದ್ದು, ಇದು ಒಪೆರಾ ಅಂಥದ್ದೆಲ್ಲ ಫಂಕ್ಷನ್ ನ್ಯಾಷನಲ್ ಲೆವೆಲಲ್ಲಿ ಇದ್ರೆ ಮಾತ್ರ ವಿತ್ ಟಿಕೆಟ್ ಎಂಟ್ರಿ, ವೆರಿ ಎಕ್ಸ್ಪೆನ್ಸಿವ್ ಅದು. ಆಮೇಲೆ ಯಾರಿಗೂ ಅಲೋ ಮಾಡಲ್ಲ ಒಳಗೋಗೋಕ್ಕೆ. ಬಟ್ ದಟ್ಸ್ ಕ್ವೈಟ್ ಬ್ಯೂಟಿಫುಲ್ ಟು ಸಿ. ಆ್ಯಕ್ಚುಲಿ ವ್ಯೂ ಭಾರಿ ಚೆನ್ನಾಗಿದೆ. ಈಗ ನಾವು ತೋರಿಸ್ತೀವಿ, ವಿ ಆರ್ ಆನ್ ದ ವೇ ಬ್ಯಾಕ್ ಟು ದ ಮ್ಯೂಸಿಯಂ. ಮತ್ತೇನೋ ಬರಬೇಡಿ, ಯಾಕೆಂದರೆ ಬೋಟಲ್ಲಿ ಹೋಗುವಾಗ ಸೆಕೆಗೆ ತುಂಬ ಕಷ್ಟ ಆಗ್ತದೆ. ಬೆಳಿಗ್ಗೆ ಬರ್ಬೋದು?
ಯಾವ ಟೈಮಲ್ಲಾದ್ರೂ ಬರಬಹುದು, ಆದ್ರೆ ಸ್ವಲ್ಪ ಬಿ ಕೇರ್ಫುಲ್, ನೀರು ಅದನ್ನೆಲ್ಲ ತನ್ನಿ. ಸರಿ, ಹ್ಯೂಮಿಡ್ ಆಗಿರುತ್ತೆ ಕ್ಲೈಮೇಟ್, ಆ್ಯಂಡ್ ಪ್ಲಸ್ ಸೀ ಎಲ್ಲ ಮತ್ತೆ ಏನು ಸಿಗಲ್ಲ ಇಲ್ಲಿ ಒಳಗಡೆ. ಬರುವಾಗ ನೀರು ತರಲಿಕ್ಕೆ ಬರಬೇಡಿ, ಬಾಟ್ಲ್ ನೀರು ಕೈಯಲ್ಲಿ ಇಟ್ಕೊಳ್ಳಿ, ಮೇನ್ ಇಂಪಾರ್ಟೆಂಟ್ ಅದು.